ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್. ಇದನ್ನು ನಾವು ಬಸವಣ್ಣನವರ ಸಂಕ್ಷಿಪ್ತ ಜೀವನ ಚರಿತ್ರೆ ಬಗ್ಗೆ ತಿಳಿತಾ ಇದ್ವಿ. ಓಕೆನಾ, ಸುಲಭವಾಗಿ ನಾವು ತಿಳಿತಾ ಹೋಗ್ಬೋದು. ಸರಿ, ಹಾಗೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಿಟ್ಟಿರ್ತ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಬಂಗನ್ ಗಂಟೆ ಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂತ ಹೊಸ ಹೊಸ ನೋಟಿಫಿಕೇಶನ್ ಇರುತ್ತೆ. ಮೊದಲು ಬಳಸೋದ ಚೆನ್ನಾಗಿ ಲೈಕ್ ಕೊಡೋದು ಮೇಲೆ ಲೈಕ್ ಮಾಡೋಕೆ ಇನ್ನೊಂದು ರೀತಿಯಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಅಂತ ಹೇಳ್ತಾ ಹಾಗಾದ್ರೆ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಇಲ್ಲಿ ಒಂದೊಂದಾಗಿ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಬಸವಣ್ಣನವರ ತಂದೆ, ಬಸವಣ್ಣನವರ ತಂದೆ ಮಾದರಸ, ಮಾದರಸ. ಬಸವಣ್ಣನವರ ತಾಯಿ, ಬಸವಣ್ಣನವರ ತಾಯಿ ಮಾದಲಾಂಬಿಕೆ, ಮಾದಲಾಂಬಿಕೆ. ಬಸವಣ್ಣನವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಬಸವಣ್ಣನವರು ಜನಿಸಿದ ಗ್ರಾಮ, ಓಕೆ, ಜನಿಸಿದ ಗ್ರಾಮ ಯಾವುದು ಅಂದರೆ ವಿಜಯಪುರ, ವಿಜಯಪುರ ಜಿಲ್ಲೆಯ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿ, ಬಾಗೇವಾಡಿ. ಜನಿಸಿದ ಗ್ರಾಮ ವಿಜಯಪುರ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿ, ಜನಿಸಿದ ಗ್ರಾಮ ವಿಜಯಪುರ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿ. ಇವರ ಜನನ ಆನಂದನಾಮ ಸಂವತ್ಸರ ವೈಶಾಖ ಮಾಸ ರೋಹಿಣಿ ನಕ್ಷತ್ರ ಅಕ್ಷಯ ತೃತೀಯ ಕ್ರಿಸ್ತಶಕ 1234 ರೈಸ್ವಿ. ಜನನ ಆನಂದನಾಮ ಸಂವತ್ಸರ, ವೈಶಾಖ ಮಾಸ, ರೋಹಿಣಿ ನಕ್ಷತ್ರ, ಅಕ್ಷಯ ತೃತೀಯ, ಕ್ರಿಸ್ತಶಕ 1234 ರೈಸ್ವಿ. ಸಹೋದರಿ ಯಾರು? ಬಸವಣ್ಣನವರ ಸಹೋದರಿ ಅಂದ್ರಿಗಿನ ಅಕ್ಕ ನಾಗಮ್ಮ. ಓಕೆ, ಸಹೋದರಿ ಅಂದರೆ ಅಕ್ಕ ಅಂತೇಳಿ. ಓಕೆನಾ, ಹೆಂಡತಿಯರು, ಬಸವಣ್ಣನವರ ಹೆಂಡತಿಯರ ಹೆಸರುಗಳೇನು ಅಂದ್ರಿಗಿನ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಬಸವಣ್ಣನವರ ಹೆಂಡತಿಯರ ಹೆಸರು ನೋಡೋದಾದರೆ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಓಕೆ, ಮಗನ ಹೆಸರು ಬಸವಣ್ಣನ ಮಗನ ಹೆಸರು ಬಾಲಬಸವಣ್ಣ. ಓಕೆ, ಬಸವಣ್ಣನವರ ಗುರುಗಳ ಹೆಸರುಗಳು ನೋಡೋದಾದರೆ ಕಪ್ಪಡಿಯ ಸಂಗಯ್ಯ ಜಾತವೇದ ಮುನಿ ಈಶಾನ ಗುರು. ಗುರುಗಳ ಹೆಸರುಗಳು ನೋಡೋದಾದರೆ ಕಪ್ಪಡಿಯ ಸಂಗಯ್ಯ, ಜಾತವೇದ ಮುನಿ, ಈಶಾನ ಗುರು ಅಂತೇಳಿ. ಹಾಗಾದರೆ ಬಸವಣ್ಣನವರ ದಾಸೋಹದ ಮನೆಯ ಹೆಸರು ಮಹಾಮನೆ. ಕಾಯಕ, ಇವರ ಕಾಯಕ ಅಂದರೆ ಕೆಲಸ ಏನು ಮಾಡ್ತಿದ್ರು ಅಂತಂದರೆ ಕರಣಿಕ. ನಂತರ ಪ್ರಧಾನಮಂತ್ರಿ. ಇವರು ಬಸವಣ್ಣನವರು ಬಸವಣ್ಣನವರು ಕಲ್ಯಾಣದಲ್ಲಿ ವಾಸ
ವಾಗಿದ್ದು ವಾಸವಾಗಿದ್ದು ಒಟ್ಟು 36 ವರ್ಷ ಒಟ್ಟು 36 ವರ್ಷ ಒಟ್ಟು 36 ವರ್ಷ ವಾಸವಾಗಿದ್ದರಂತೆ ಕಲ್ಯಾಣದಲ್ಲಿ ಓಕೆ ಆ ನಂತರ ವಚನಾಂಕಿತ ಇಲ್ಲಿ ವಚನಾಂಕಿತ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ವಚನದ ಅಂಕಿತ ಕೂಡಲ ಸಂಗಮ ದೇವ ಅಂತ ಆಗಿದೆ ಓಕೆನಾ ಲಿಂಗೈಕ್ಯರಾದದ್ದು ಬಸವಣ್ಣನವರು ಲಿಂಗೈಕ್ಯರಾದದ್ದು ನಳನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿ ಕ್ರಿಸ್ತಶಕ 1896 ಲಿಂಗೈಕ್ಯರಾದದ್ದು ನಳನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿ ಕ್ರಿಸ್ತಶಕ 1896 ಬಸವಣ್ಣನವರು ಒಟ್ಟು ಜೀವಿತಾವಧಿ ಎಷ್ಟು ವರ್ಷಗಳ ಕಾಲ ಇದ್ದರು ಬಸವಣ್ಣನವರು ಅಂತ ನೋಡಿದರೆ 62 ವರ್ಷಗಳಿದ್ದರಂತೆ ಜೀವಿಸಿದರಂತೆ ಬಸವಣ್ಣನವರು ನೀಡಿದ ಮಹತ್ವ ಅಂಶಗಳು ಓಕೆ ಅಂಶಗಳೇನೇನು ಅಂತ ನೋಡಿದರೆ ಏಕದೇವೋಪಾಸನೆ ಧಾರ್ಮಿಕ ಸಮಾನತೆ ಕಾಯಕ ದಾಸೋಹ ಏಕದೇವೋಪಾಸನೆ ಧಾರ್ಮಿಕ ಸಮಾನತೆ ಕಾಯಕ ದಾಸೋಹ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.